ಒಂದೇ ದಿನ ಆರು ಘಟನೆ. ಬೆಂಗಳೂರಿನಲ್ಲಿ ಮತ್ತೆ ಮರುಕಳಿಸಿದೆ ಸರಗಳ್ಳತನ. ಓಕೆ, ಇದು ಬೆಂಗಳೂರಿನಲ್ಲಿ ಆಗಿರುವಂತಹ ಸರಗಳ್ಳತನದ ಮಾಹಿತಿ. ಒಂದು ದಿನ ಆಗಿರೋದು, ಆದ್ರೆ ಆರು ಘಟನೆಗಳು ನಡೆದು ಹೋಗಿದೆ. ಇಂದು ಒಂದೇ ದಿನದಲ್ಲಿ ಬೆಂಗಳೂರಿನ ಆರು ಕಡೆ ಸರಗಳ್ಳತನ ನಡೆದಿದೆ. ರಾಮಮೂರ್ತಿ ನಗರ, ಹೆಣ್ಣೂರು, ಸದಾಶಿವನಗರ, ಸಂಜಯ ನಗರದಲ್ಲಿ, ಬಾಣಸವಾಡಿ ಮತ್ತು ಕೊಡುಗೆಹಳ್ಳಿಯಲ್ಲಿ ಸರಗಳ್ಳತನ ನಡೆದಿದೆ. ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ಹೀರೋ ಹೋಂಡಾ ಮತ್ತು ಪಲ್ಸರ್ ಬೈಕ್ನಲ್ಲಿ ಬಂದಂತಹ ದುಷ್ಕರ್ಮಿಗಳಿಂದ ಈ ಕೃತ್ಯ ನಡೆದಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನೂ ಎಚ್ಚೆತ್ತಿಲ್ವ ಬೆಂಗಳೂರು ಪೊಲೀಸರು ಅನ್ನೋ ಸಹಜವಾದಂತಹ ಜನರಲ್ಲಿ ಹುಟ್ಟುವಂತಹ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀವಿ. ಪದೇ ಪದೇ ಆಗ್ತಾ ಇತ್ತು, ಪೊಲೀಸರು ಯಾಕೆ ಇದಕ್ಕೆ ಕಡಿವಾಣ ಹಾಕೋಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಈಗ ಮತ್ತೆ ಎದ್ದಿದೆ. ಇದಕ್ಕೆ ಕಾರಣ, ಒಂದೇ ದಿನದಲ್ಲಿ ಆರು ಕಡೆ ಸರಗಳ್ಳತನ ನಡೆದಿರೋದು. ಓಕೆ, ನನ್ನ ಸಹೋದ್ಯೋಗಿ ಮಂಜುನಾಥ್ ಚಂದ್ರ ಈಗರನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು ಈಗ ಮತ್ತೆ ಸರಗಳ್ಳತನ ಆರಂಭವಾಗಿದೆ ಅಂತಂದ್ರೆ, ಕಳ್ಳತನಕ್ಕೆ ಬಹಳಷ್ಟು ಲಿಂಕ್ಗಳನ್ನ ಪೊಲೀಸರು ಕೊಡ್ತಾ ಇದ್ರು, ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಕಳ್ಳತನ ಮಾಡ್ತಾ ಇದ್ದಾರೆ ಅಂತ. ಇವತ್ತಾಗಿರುವಂತಹ ಘಟನೆಗೆ ಏನ್ ಕಾರಣ ಕೊಡ್ತಾ ಇದ್ದಾರೆ ಪೊಲೀಸರು ಅಂತ? ಅರುಣ್, ಏನಿದು ಬೆಳಗಿನ ಜಾವ ಸುಮಾರು 7 ಗಂಟೆಯಿಂದ ಮಧ್ಯಾಹ್ನ ಸುಮಾರು 1.5 ಗಂಟೆ ಬೆಂಗಳೂರಿನ ಪೂರ್ವ ವಿಭಾಗ ಅಂದ್ರೆ ಈಸ್ಟ್ ಡಿವಿಷನ್ ಅಲ್ಲಿ ಸಾಕಷ್ಟು ಒಂದು ಚೈನ್ ಸ್ನ್ಯಾಚ್ ಆಗಿರ್ತಕ್ಕಂಥದ್ದು. ಪಲ್ಸರ್ ಬೈಕ್ ಹಾಗೂ ಒಂದು ಹೀರೋ ಹೋಂಡಾ ಸ್ಪ್ಲೆಂಡರ್ ನ ಹಿಡ್ಕೊಂಡು ಚೈನ್ ಸ್ನ್ಯಾಚ್ ಮಾಡಿರ್ತಕ್ಕಂಥ ಆರೋಪಿಗಳು 4 ಜನ, ಅಂದ್ರೆ 2 ಬೈಕ್ಗಳಲ್ಲಿ 4 ಜನ ಮಾಡಿರ್ತಕ್ಕಂಥದ್ದು. ಪೊಲೀಸರು ಈಗಾಗಲೇ DCP ಸ್ಕ್ವಾಡ್ ಹಾಗೂ ACP ಸ್ಕ್ವಾಡ್ ಎರಡು ತಂಡವನ್ನು ಬಲಬೀಸಿರ್ತಕ್ಕಂಥದ್ದು, ಈಗಾಗಲೇ ಆರೋಪಿಗಳನ್ನ ಟ್ರೇಸ್ ಔಟ್ ಕೂಡ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಬೆಂಗಳೂರು ಸುತ್ತಮುತ್ತಲು ಕೂಡ ಸರ್ಪಗಳನ್ನು ಹಾಕ್ತಾ ಇದ್ದಾರೆ. ಪಲ್ಸರ್ ಬೈಕ್ ನಂಬರ್ ಎಲ್ಲ CCTVಗಳನ್ನ ಕೂಡ ವೆರಿಫೈ ಮಾಡ್ತಾರೆ, ಎಲ್ಲಿ ಚೈನ್ ಸ್ನ್ಯಾಚ್ ಆಗಿದೆ ಅನ್ನೋ ರೀತಿಯಲ್ಲಿ, ಎಲ್ಲಿ ಮಹಿಳೆ ರಂಗೋಲಿ ಹಾಕ್ತಿದ್ರೆ ಅಲ್ಲಿ ಕೂಡ ಒಂದು ಚೈನ್ ಸ್ನ್ಯಾಚ್ ಅನ್ನ ಮಾಡ್ಕೊಂಡು ಹೋಗ್ತಾರೆ. ಬೆಳಗಿನ ಜಾವ 8:30 ಬಾಣಸ್ಪಡಿಯಲ್ಲಿ ಕೂಡ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಸದ್ಯಕ್ಕೆ ಪೊಲೀಸರು 2 ತಂಡವನ್ನು ಉಪಯೋಗಿಸಿ ಏನೊಂದು ಆರೋಪಿಗಳನ್ನ ಬಲೆ ಬೀಸಿರ್ತಕ್ಕಂಥದ್ದು. ಇನ್ನ ಕೆಲವು 2-3 ದಿನಗಳಲ್ಲಿ ಆರೋಪಿಯನ್ನು ಕೂಡ ಪತ್ತೆ ಹಚ್ಚಿ ಪೊಲೀಸರು ಕೂಡ ಈಗಾಗಲೇ ಹೇಳಿಕೆಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಅರುಣ್. ಓಕೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.